ಎಲ್ಲ ನಾಗವಂಶಗಳು ಕಶ್ಯಪ ಋಷಿ ಹಾಗೂ ಕದ್ರುದೇವಿಯ ಎಂಟು ಮಕ್ಕಳು. ಆ ಎಂಟು ಸರ್ಪ ಮಕ್ಕಳಿಂದ ಒಂದು ನಾಗ ಶೇಷನಾಗ ಅಂತ, ಅದು ಶ್ರೀಹರಿಯ ಶಯ ಆಗಿದೆ. ಮತ್ತು ವಾಸುಕಿ ಸರ್ಪ ಮಹಾದೇವನ ಕುತ್ತಿಗೆಯಲ್ಲಿ ನಾಗಾಭರಣದ ರೂಪದಲ್ಲಿ ಅವ್ರ ಶೋಭೆನ ಹೆಚ್ಚಿಸುತ್ತೆ. ಆದ್ದರಿಂದ ವಾಸುಕಿ ನಾಗನಿಗೆ ಮಹಾಶಿವನ ಮಹಾಕೃಪ ಕೂಡ ಇದೆ. ಇದು ಮಹಾಕೃಪೆ ಇರೋ ಕಾರಣದಿಂದ ವಾಸುಕಿ ನಾಗನಿಗೆ ತುಂಬಾ ಅಹಂಕಾರ ಕೂಡ ಇತ್ತು. ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಂದದಲ್ಲಿ ಮಾತಾ ಸೀತೆಯನ್ನು ಹುಡುಕುವ ಅಧ್ಯಾಯ ಕೂಡ ಇಲ್ಲೇ ಸಿಗುತ್ತೆ. ಆ ಕಂದದಲ್ಲಿ ಭಗವಂತ ಶ್ರೀರಾಮ ಮತ್ತವ್ರ ಸಹೋದರವಾದ ಲಕ್ಷ್ಮಣ ಸೀತಾದೇವಿಯನ್ನು ಹುಡ್ಕೊಂಡು ಕಿಷ್ಕಿಂಧ ರಾಜನಾದ ಸುಗ್ರೀವನ ಹತ್ರ ಸಹಾಯ ಕೂಡ ಕೇಳ್ತಾರೆ. ಇದಾದ್ಮೇಲೆ ಎಲ್ಲ ದಿಕ್ಕಿನಲ್ಲೂ ಸುಗ್ರೀವ ತನ್ನ ವಾನರ ಸೇನೆಯನ್ನು ಕಳಿಸ್ಬಿಡ್ತಾನೆ. ಆಗ ಅವರು ದಕ್ಷಿಣ ದಿಕ್ಕಿನಲ್ಲಿ ಸೀತೆ ಮಾತೆಯನ್ನು ಹುಡ್ಕೊಂಡು ಹೋಗ್ತಾ ಇರ್ತಾರೆ. ಆ ದಿಕ್ಕನ್ನು ಜಾಮ್ವಂತ ಹಾಗೂ ಹನುಮಂತನ ಕೈಗೆ ಕೊಟ್ಬಿಡ್ತಾರೆ. ಮತ್ತೆ ಅವ್ರ ಜೊತೆಗೆ ನಲ್, ನೀಲ್ ಮತ್ತೆ ಅಂಗದ್ ಕೂಡ ಇರ್ತಾರೆ. ಹೇ ರಾಮ ಭಕ್ತ ಹನುಮಂತ, ನಾವು ದಕ್ಷಿಣ ದಿಕ್ಕಿನ ಎಲ್ಲಾ ಕಾಡು, ಪರ್ವತ, ಭೂಮಿ ಹಾಗೂ ಎಲ್ಲಾ ಜಾಗದಲ್ಲೂ ಸೀತೆ ಇದ್ದಾಳೆನ್ನು ಹುಡುಕುವ ಪ್ರಯತ್ನ ನಾವು ಮಾಡಿದ್ದೇವೆ, ಆದರೆ ಯಾವ ಸಫಲವೂ ನಮಗೆ ಆಗಲಿಲ್ಲ. ನಾನು ಪ್ರಭು ಶ್ರೀರಾಮನಿಗೆ ವಚನವನ್ನು ನೀಡಿದ್ದೇನೆ, ಎಲ್ಲಿವರೆಗೆ ಸೀತೆಯು ಸಿಗಲ್ಲವೋ ಅಲ್ಲಿವರೆಗೆ ನಿಮ್ಮ ದರ್ಶನ ಮಾಡಲ್ಲ ಎಂದು. ಹೇ ಹನುಮಂತ, ಆದ್ರೆ ನಾವೀಗಾಗ್ಲೇ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೀವಿ. ನಮ್ಗಿನ್ನು ಮುಂದೆ ಹೋಗ್ಬೇಕಾದ್ರೆ ಸಮುದ್ರ ದೇವನ ಎದುರಿಸಿ ಮುಂದೆ ಹೋಗ್ಬೇಕಾಗುತ್ತೆ, ಇಲ್ಲಾಂದ್ರೆ ಖಾಲಿ ಕೈಯಲ್ಲಿ ವಾಪಸ್ ಹೋಗ್ಬೇಕಾಗುತ್ತೆ. ಯುವರಾಜ ಅಂಗದ, ಈ ರಾಮ ಭಕ್ತ ಹನುಮಂತ ಮಾತಾ ಸೀತೆಯನ್ನು ಹುಡುಕಾಡದೆ ಕಿಷ್ಕಿಂಧೆಗೆ ಮರಳಿ ಬರುವುದಿಲ್ಲ. ಇದಕ್ಕೆ ಬೇಕಿದ್ದರೆ ನನ್ನ ಪ್ರಾಣವನ್ನು ಕೂಡ ತ್ಯಾಗ ಮಾಡುತ್ತೇನೆ. ಹೇ ಪವನಸುತ ಹನುಮಂತ, ಸೀತೆಯ ಇಲ್ಲಿವರೆಗೂ ಯಾವ ಸೂಚನೆಯೂ ದೊರಕಿಲ್ಲ ನಮಗೆ. ಮತ್ತೆ ಯಾವ ಆಧಾರದ ಮೇಲೆ ಅವರನ್ನು ಹುಡುಕುವುದು? ನಾವು ಇವಾಗ ನಮ್ಮ ಎದುರು ಸಮುದ್ರವೇ ಇದೆ, ಇದರ ಮುಂದೆ ಯಾವ ಮಾರ್ಗವೂ ನಮಗೆ ಕಾಣಿಸುತ್ತಿಲ್ಲ. ಮತ್ತೆ ನಾವು ಹೇಗೆ ಹೇಳುವುದು ವಾನರ ಸೇನೆಗೆ ಮುಂದೆ ಹೋಗಿ ಎಂದು? ಮತ್ತೆ ನಾನು ಹೇಗೆ ನನ್ನ ಪ್ರಭುವಿಗೆ ಕೊಟ್ಟ ವಚನವನ್ನು ಮುರಿಯುವುದು? ಹೇ ಹನುಮಂತ, ಇದು ನಮಗೂ ಕೂಡ ಕಪ್ಪು ಚುಕ್ಕೆ ಅಲ್ಲವೇ? ಆದರೆ ನಮಗೆ ಯಾವ ದಾರಿಯೂ ದೊರಕುತ್ತಿಲ್ಲವಲ್ಲ. ಈ ವೃಕ್ಷ, ಪರ್ವತ ಹಾಗೂ ಪಕ್ಷಿಯನ್ನು ಕೇಳಿ ನೋಡಿ, ಜಗದ್ಮಾತೆ ಸೀತೆಯ ಬಗ್ಗೆ ಅವರಿಗೂ ತಿಳಿದಿರಬಹುದಲ್ಲವೇ? ಹನುಮಂತ ಮತ್ತೆ ಜಾನ್ವಂತ ಜೊತೆಗೆ ಅಂಗದ್ ಮಹಾರಾಜ ಕೂಡ ಹಾಗೂ ನಲ್, ನೀಲ್ ಎಲ್ಲರೂ ತುಂಬಾ ದುಃಖದಲ್ಲಿದ್ರು. ಆಗ ಅವ್ರಿಗೊಂದು ವಿಷಯ ನೆನಪಾಗುತ್ತೆ, ಸಮುದ್ರದ ಸ್ವಲ್ಪ ಆ ಕಡೆನೆ ಒಂದು ವೃದ್ಧ ಗಿದ್ದ ಇರುತ್ತೆ ಅಂತ, ಅದರ ಹೆಸರು ಸಂಪಾತಿ ಅಂತ. ಅವರ ನೇತ್ರ ಶಕ್ತಿ ತುಂಬಾ ಸುಲಭವಾಗಿ ಎಷ್ಟೋ ಯೋಜನೆ ದೂರವರೆಗೂ ಕಾಣಿಸುತ್ತೆ. ಅವ್ರಿಗೆ ಈ ವಿಷಯ ನೆನಪಾದಾಗ ಹನುಮಂತ ಮತ್ತೆ ಜಾಮವಂತ ವೇಗವಾಗ ಸಮುದ್ರದ ತೀರದ ಹತ್ರ ಹೋಗ್ತಾರೆ. ಆಗ ಸಂಪಾತಿ ಹನುಮನ್ ಹತ್ರ ಈ ವಿಷಯನ ಹೇಳ್ತಾರೆ, ರಾವಣ ದೇವಿ ಸೀತೆಯನ್ನು ಅಶೋಕವನದಲ್ಲಿ ಇಟ್ಟಿದ್ದಾರೆ ಅಂತ. ಅವರಿಬ್ರು ಸಂಪಾತಿಯನ್ನು ಸಾಂತ್ವನ ಮಾಡ್ತಾರೆ. ಹೇ ಹನುಮಂತ, ನನಗಂತೂ ವಯಸ್ಸಾಗಿದೆ, ನನ್ನಲ್ಲಿ ಅಷ್ಟು ಸಾಮರ್ಥ್ಯವೆಲ್ಲಿದೆ ಅದು ನಾನು ಇಷ್ಟೊಂದು ದೊಡ್ಡ ಸಮುದ್ರವನ್ನು ದಾಟುವ ಹಾಗೆ? ಹೇ ರಿಚ್ರಾಜ್, ನನ್ನಲ್ಲಿ ಎಷ್ಟು ಶಕ್ತಿ ಇದೆ ಅಂದ್ರೆ ಈ ದೊಡ್ಡ ಸಮುದ್ರ ದಾಟಿ ಲಂಕಾ ತಲುಪ್ತೀನಿ, ಆದ್ರೆ ವಾಪಸ್ ಬರೋದಕ್ಕೆ ಸಮಸ್ಯೆ ಆಗ್ಬೋದು ಅಂತ ಕಾಣಿಸುತ್ತೆ. ಪವನಸುತ ಹನುಮಂತನೇ ಇವೆಲ್ಲ ಮಾಡಬೇಕಾಗಿರುವುದು, ಅವನಿಗೆ ಈ ಶಕ್ತಿ ಇರುವುದು. ಅಂಗೀರ ಮತ್ತೆ ಭೃಗುವಂಶದ ಮುನಿಗಳು ಹನುಮಾನ್ಗೆ ಒಂದು ಶಾಪನ ಕೊಟ್ಟಿದ್ರು, ಅವರು ಅವ್ರ ಶಕ್ತಿನ ಮರಿಬೇಕು ಅಂತ. ಆದ್ರೆ ಆ ಶಕ್ತಿಗಳು ವಾಪಸ್ ನೆನಪಕ್ ಬರ್ಬೇಕಾದ್ರೆ ಯಾರಾದ್ರೂ ಅವ್ರಿಗೆ ಆ ಶಕ್ತಿಗಳನ್ನ ನೆನಪಿಸ್ಬೇಕು, ಆಗ ಅವ್ರ ಶಕ್ತಿ ಅವ್ರಿಗೆ ನೆನಪ್ ಬರುತ್ತೆ. ಮತ್ತೆ ಈ ಮಾತುಗಳು ಜಾಮ್ವಂತನಿಗೆ ಸರಿಯಾಗಿ ತಿಳಿದಿತ್ತು. ಹೇ ಹನುಮಂತ, ನೀನ್ಯಾಕೆ ಮೌನವಾಗಿದ್ದೀಯಾ? ನೀನಂತೂ ವೀರ ಪವನ ಪುತ್ರ ಹನುಮಂತ, ನಿನ್ನಲ್ಲಿ ವಿವೇಕ, ಜ್ಞಾನ, ಶಕ್ತಿ ಇದೆ. ಜಗತ್ತಿನಲ್ಲಿ ಯಾವ ಕೆಲಸವಿದೆ ನಿನಗೆ ಸಾಧ್ಯವಾದದ್ದು? ಎದ್ದೇಳು, ನಿನ್ನ ಶಕ್ತಿಯನ್ನು ಸ್ಮರಣೆ ಮಾಡು, ಈ ಸಮುದ್ರವನ್ನು ದಾಟಿ ಮುಂದೆ ಹೋಗು. ಹೇ ವೀರ ಹನುಮಂತ, ಅಸಂಭವವನ್ನು ಸಂಭವ ಮಾಡು. ನಾನು ಶ್ರೀರಾಮನಿಗೋಸ್ಕರ ಇಂತಹ ಸಾವಿರ ಸಮುದ್ರಗಳಿದ್ದರೂ ಕ್ಷಣ ಮಾತ್ರದಲ್ಲಿ ದಾಟುತ್ತೇನೆ. ನಾನು ರಾವಣ ಸೇನೆಯ ಸಮಸ್ತವನ್ನೂ ನಾಶ ಮಾಡಿ ತ್ರಿಕುಟ ಪರ್ವತವನ್ನು ಎತ್ತಿ ಕಿಷ್ಕಿಂಧೆಗೆ ತರುತ್ತೇನೆ. ಹೇ ರಾಮ ಭಕ್ತ ಹನುಮಂತ, ನಾನು ವಯಸ್ಸಿನಲ್ಲಿ ಹಾಗೂ ಅನುಭವದಲ್ಲಿ ನಿನಗಿಂತ ಹಿರಿಯನು, ಆದರೆ ನನ್ನದೊಂದು ಪರಾಮರ್ಶೆ, ನೀನು ಲಂಕೆಗೆ ಹೋಗಿ ಮಾತಾ ಸೀತೆಯನ್ನು ಹುಡುಕಿಕೊಂಡು ಬಾ, ರಾವಣನ ಸಂಹಾರ ಸ್ವಯಂ ಕಮಲ ನಯನ ಶ್ರೀರಾಮನೇ ಮಾಡುತ್ತಾನೆ.
ಹೇ ಋಷಿರಾಜ, ನಿಮ್ಮ ಆಜ್ಞೆಯಂತೆ ಆಗಲಿ. ಹನುಮಂತ ಜಾಮ್ವಂತ ಹೇಳೋ ಮಾತುಗಳನ್ನು ಕೇಳಿಸಿ ವಿಶಾಲ ರೂಪವನ್ನು ಧರಿಸಿ ಅಸಮ್ಮಿತ ಹಾಗೂ ಅಸಾಧ್ಯ ಸಮುದ್ರವನ್ನು ದಾಟಲು ತಯಾರಾಗಿದ್ರು. ಮತ್ತೆ ಶ್ರೀರಾಮನನ್ನು ಜಪಿಸುತ್ತಾ ವಾಯುವೇಗದಲ್ಲಿ ಸಮುದ್ರವನ್ನು ದಾಟುತ್ತಿದ್ರು. ಹಾಗೆ ಹೋಗ್ಬೇಕಾದ್ರೆ ಸಮುದ್ರದ ನಡುವಲ್ಲಿ ಸುರ್ಸಾ ಮತ್ತೆ ಸಿಂಧಿಕ ಅನ್ನೋ ಮಾಯಾವೀರ ರಾಕ್ಷಸರನ್ನು ಎದುರಿಸಬೇಕಾಗುತ್ತೆ. ಆದ್ರೆ ಹನುಮಾನ್ ದೇವ ತಮ್ಮ ಬಲ ಬುದ್ಧಿ ಮತ್ತೆ ವಿವೇಕದಿಂದ ಪ್ರತಿಯೊಂದು ವಿಚಾರದಲ್ಲೂ ಗೆಲುವನ್ನು ಕಾಣುತ್ತಾರೆ ಮತ್ತು ಮುಂದೆ ಸಾಗುತ್ತಾರೆ. ಹೀಗೆ ಹನುಮಾನ್ ದೇವನನ್ನು ನೋಡಿ ನಾಗಗಳ ರಾಜ ವಾಸುಕಿ ದೇವ ತಮ್ಮ ಅಹಂಕಾರದಿಂದ ಹನುಮಂತ ದೇವನನ್ನು ಒಂದು ಮಾಯದ ವಾನರ ಸೇನೆಯ ಒಬ್ಬ ಅಂತ ಅನ್ಕೊಂಡು ಮಹಾ ದೊಡ್ಡ ತಪ್ಪನ್ನು ಮಾಡುತ್ತಾರೆ. ಮತ್ತೆ ಹನುಮಂತ ದೇವನನ್ನು ನಾಗಪಾಶದಿಂದ ಗಟ್ಟಿಯಾಗಿ ಬಂಧಿಸುತ್ತಾರೆ. ಹೀಗೆ ಮಾಡೋದ್ರಿಂದ ಹನುಮಂತ ದೇವನಿಗೆ ತುಂಬಾ ಸಿಟ್ಟು ಬರುತ್ತೆ. ಹೇ ಮಾಯಾವಿ ವಾನರ, ನಿನ್ನಿಂದ ಈ ಸಾವಿರ ಯೋಜನೆ ಇರುವ ಸಮುದ್ರ ದಾಟೋಕೆ ಸಾಧ್ಯನಾ? ಅಷ್ಟು ಧೈರ್ಯನಾ? ಹೇ ನಾಗರಾಜ, ನಾನು ಯಾವ ಮಾಯಾವಿ ವಾನರನಲ್ಲ, ನಾನು ಶ್ರೀರಾಮನ ಸೇವಕ. ನನ್ನ ಪ್ರಭುವಿನ ಕಾರ್ಯದ ನಿಮಿತ್ತ ನಾನು ಲಂಕೆಗೆ ತೆರಳುತ್ತಿದ್ದೇನೆ. ನೀ ನನಗೆ ಸಾಮಾನ್ಯ ವಾನರ ತರ ಕಾಣ್ತಾ ಇಲ್ಲ, ಖಂಡಿತವಾಗ್ಲೂ ನೀ ಮಾಯಾವಿ ವಾನರ. ಹೇ ನಾಗರಾಜ, ನಾನು ಶ್ರೀರಾಮನ ಸೇವಕ ಹನುಮಂತ. ಪ್ರಭು ಶ್ರೀರಾಮನ ಬಲ ಹಾಗೂ ಕೃಪೆಯಿಂದ ನಾನು ಬಲವಂತನಾಗಿದ್ದೇನೆ. ದಯಮಾಡಿ ನಿನ್ನ ಪರಿಚಯ ಹೇಳು. ನಾನು ನಾಗರಾಜ ವಾಸುಕಿ. ನಾನು ಮಹಾದೇವನ ಕುತ್ತಿಗೆಯಲ್ಲಿ ನಾಗಭರಣನಾಗಿ ಈಶ್ವರನ ಜೊತೆಯಲ್ಲಿ ಇರ್ತೀನಿ. ಹೇ ಶಿವಭಕ್ತ, ನಿಮ್ಮಲ್ಲಿ ನನ್ನ ಒಂದು ವಿನಂತಿ ಇದೆ. ಕೃಪೆ ಮಾಡಿ ನಿನ್ನ ನಾಗಪಾಶದಿಂದ ನನ್ನನ್ನು ತೆರವುಗೊಳಿಸು. ಏಕೆಂದರೆ ಪ್ರಭುವಿನ ಕಾರ್ಯವನ್ನು ಪೂರ್ಣಗೊಳಿಸಿ ನಾನು ಅವರಿಗೆ ಸಂದೇಶವನ್ನು ಕೊಡಬೇಕಾಗಿದೆ. ಮೂರ್ಖವಾನರ, ನನಗೆ ಯಾವ ರಾಮನೂ ಪರಿಚಯವಿಲ್ಲ. ನಾನು ಕೇವಲ ಮಹಾದೇವನ ಮಾತ್ರ ಬಲ್ಲೆ, ಅವರ ಸೇವಕನಾಗಿದ್ದೀನಿ. ನನ್ನಿಂದ ನಿನಗೆ ಮುಕ್ತಿ ಬೇಕಾಗಿದ್ರೆ ನನ್ನ ಜೊತೆ ಯುದ್ಧ ಮಾಡು. ಹೇ ಶಿವಭಕ್ತ, ವ್ಯರ್ಥವಾಗಿ ನನ್ನ ಸಮಯವನ್ನು ಹಾಳು ಮಾಡ್ತಿದ್ದೀಯಾ. ನಾನು ಅತಿ ಶೀಘ್ರದಲ್ಲಿ ಲಂಕೆಗೆ ಹೋಗಬೇಕಾಗಿದೆ. ನೀವು ದಯಮಾಡಿ ನನ್ನ ಮಾರ್ಗಕ್ಕೆ ಅಡ್ಡಿ ಮಾಡಬೇಡಿ. ಮೂರ್ಖ ವಾನರ, ನೀನು ನನ್ನ ನಾಗಪಾಶದಿಂದ ತಪ್ಪಿಸಲು ಸಾಧ್ಯವಿಲ್ಲ. ಯಾರು ನಿನ್ನ ಸಹಾಯಕ್ಕೂ ಬರಲ್ಲ. ಅಹಂಕಾರಿ ನಾಗ, ನಿನಗೆ ನನ್ನ ಶಕ್ತಿಯ ಅರಿವಿಲ್ಲ. ಯಾವ ಹನುಮಂತ ಆಡಿ ಆಡಿನೇ ಸೂರ್ಯನನ್ನು ನುಂಗುತ್ತಾನೋ ಆ ಹನುಮಂತ ತನ್ನ ಪ್ರಭುವಿಗೆ ಏನನ್ನಾದರೂ ಮಾಡಬಲ್ಲನು. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಹನುಮಂತ ದೇವ ಶ್ರೀರಾಮನನ್ನು ಜಪಿಸುತ್ತಾ ವಾಸುಕಿ ನಾಗನ ಪಾಶವನ್ನು ನಿಷ್ಫಲ ಮಾಡುತ್ತಾರೆ. ಮತ್ತೆ ಅವ್ರ ಜೊತೆಗೆ ಸಮಸಮನವಾಗಿ ಯುದ್ಧ ಮಾಡಕ್ ಶುರು ಮಾಡ್ತಾರೆ. ವಾಸುಕಿ ನಾಗದೇವಗೆ ತುಂಬಾನೇ ಸಿಟ್ಟು ಬರುತ್ತೆ. ಮತ್ತೆ ಅವರ ಬಾಯಿಂದ ಒಂದು ವಿಷದ ಗಾಳಿಯನ್ನು ಹನುಮಂತನ ಮುಖಕ್ಕೆ ಬಿಡುತ್ತಾರೆ. ಅದನ್ನು ಹನುಮಂತ ದೇವ ಅವರ ಗದಾಯಿಂದ ನಿಷ್ಫಲ ಮಾಡುತ್ತಾರೆ. ಯುದ್ಧದಲ್ಲಿ ಸಮಯವು ಹಾಳಾಗುತ್ತಿರುವುದನ್ನು ನೋಡಿ ಹನುಮಂತ ದೇವ ವಾಸುಕಿ ದೇವನ ಮೇಲೆ ತಮ್ಮ ಗದೆಯಿಂದ ಭಯಂಕರವಾದ ಪ್ರಹಾರವನ್ನು ಮಾಡುತ್ತಾರೆ. ಗದೆಯ ಪ್ರಹಾರವನ್ನು ತಡೆಯಕಾಗದೆ ನಾಗದೇವ ಪ್ರಜ್ಞೆ ತಪ್ಪಿ ಪಾತಾಳ ಲೋಕದಲ್ಲಿ ಬೀಳುತ್ತಾರೆ. ಇಲ್ಲಿ ಕೈಲಾಸ ಪರ್ವತದಲ್ಲಿ ಕುಳಿತಿರೋ ಮಹಾದೇವ ವಾಸುಕಿ ದೇವನ ಅಹಂಕಾರವನ್ನು ಮುರಿಯುವುದನ್ನು ನೋಡಿ ಪ್ರಸನ್ನವಾಗುತ್ತಾರೆ. ಮತ್ತೆ ವಾಸುಕಿ ದೇವನ ಪ್ರಾಣಾಪಾಯವನ್ನು ನೋಡಿ ಮಹಾದೇವ ತಕ್ಷಣವಾಗಿ ಅಲ್ಲೇ ಪ್ರಕಟಿಸುತ್ತಾರೆ. ಹೇ ಹನುಮಂತ, ವಾಸುಕಿಯ ಅಹಂಕಾರ ಅಂತ್ಯವಾಗಿದೆ, ಏಕೆಂದರೆ ಅವನಿಗೆ ದಂಡ ಸಿಕ್ಕಿದೆ. ಹೇ ಮಹಾದೇವ, ರಾಮ ಭಕ್ತ ಹನುಮಂತನ ಪ್ರಣಾಮ ಸ್ವೀಕರಿಸಿ. ನನ್ನನ್ನು ನಾಗರಾಜ ದಾರಿಯ ಮಧ್ಯದಲ್ಲಿ ನಿಲ್ಲಿಸಿ ಅಡಚಣೆಯನ್ನು ಉಂಟು ಮಾಡಿದ್ದ, ಹಾಗಾಗಿ ನನಗೆ ಯುದ್ಧದಲ್ಲಿ ನನ್ನ ಅಮೂಲ್ಯವಾದ ಸಮಯವೇ ವ್ಯರ್ಥವಾಯಿತು. ಹೇ ಹನುಮಂತ, ನಿನ್ನ ಪ್ರಯೋಜನವನ್ನು ನಾನು ತಿಳಿದಿದ್ದೇನೆ. ಇದು ನನ್ನದೇ ಲೀಲೆ, ವಾಸುಕಿಯೊಂದಿಗೆ ಯುದ್ಧ ಮಾಡಿ ಅವನ ಅಹಂಕಾರವನ್ನು ಮೆಟ್ಟುವುದು. ಅವನ ಅಹಂಕಾರವನ್ನು ಅಂತ್ಯ ಮಾಡುವುದು ಅವಶ್ಯವಾಗಿತ್ತು, ಅದು ನಿನ್ನಿಂದ ಸಾಧ್ಯವಾಯಿತು. ನನ್ನನ್ನು ಕ್ಷಮಿಸಿಬಿಡು ದೇವ, ಕ್ಷಮಿಸಿಬಿಡು. ನಾನು ಮಾಡಿರೋ ತಪ್ಪು ನಂಗೆ ಅರಿವಾಯಿತು. ಪ್ರಭು, ನನ್ನ ಕ್ಷಮಿಸಿಬಿಡು. ಹೇ ಹನುಮಂತ, ನೀನು ಶ್ರೀರಾಮನ ಕಾರ್ಯವನ್ನು ಪೂರ್ಣಗೊಳಿಸು. ನನ್ನ ಕೃಪೆಯಿಂದ ನಿನ್ನ ರಾಮನ ಕಾರ್ಯ ಸಫಲವಾಗಿ ಪೂರ್ಣಗೊಳ್ಳುತ್ತದೆ. ಮಹಾಶಿವನ ಆಶೀರ್ವಾದವನ್ನು ತಗೊಂಡು ಹನುಮಂತ ದೇವ ಲಂಕದ ಕಡೆಗೆ ಹೋಗುತ್ತಾರೆ ಮತ್ತು ಸೀತೆ ಮಾತೆಯನ್ನು ಅಶೋಕವನದಲ್ಲಿ ನೋಡುತ್ತಾರೆ. ಜನ್ಮ ಮೃತ್ಯು, ಜೀವನ ಯೌವನ, ಸೂರ್ಯ ಚಂದ್ರ ಗ್ರಹಣ ಅಕ್ಷರಾಯ, ಈ ಲೋಕದ ಜೀವನ ಮೃತ್ಯುವಿನ ಚಕ್ರದಲ್ಲಿ ಎಲ್ಲರ ನಾಥ ಅವನೇ. ಅವನು ಜಗತ್ತಿನ ನಾಥ, ಜಗನ್ನಾಥ. ಆದ್ರೆ ನಿಮಗೆ ಗೊತ್ತಿದೆಯಾ ಪುರಿಯ ಜಗನ್ನಾಥನ ಕತೆ ಏನು ಅಂತ? ಏನು ಪುರಿ ಜಗನ್ನಾಥನ ಅರ್ಥ, ಬ್ರಹ್ಮ ಪದಾರ್ಥವೆಂದರೇನು, ಅದರ ಹಿಂದಿದ್ದ ರಹಸ್ಯವೇನು? ಬನ್ನಿ ತಿಳಿಯೋಣ ಈ ವಿಡಿಯೋ ಮಾಧ್ಯಮದಿಂದ.
ಪೌರಾಣಿಕದಲ್ಲಿ ಹೇಳಿದ್ದಾರೆ. ದ್ವಾರಕದಲ್ಲಿ ಒಮ್ಮೆ ಸುಭದ್ರೆಯು ನಗರವನ್ನು ನೋಡಲು ಆಶಿಸುತ್ತಾಳೆ. ಆಗ ಶ್ರೀಕೃಷ್ಣನು ಅವಳನ್ನು ರಥದಲ್ಲಿ ಕುಳ್ಳಿರಿಸಿ ನಗರವನ್ನು ತೋರಿಸುತ್ತಾನೆ. ಇದೇ ಘಟನೆಯ ನೆನಪಿನಲ್ಲಿ ಪ್ರತಿ ವರ್ಷ ಮೂರು ದೇವರುಗಳಿಗೆ ರಥದಲ್ಲಿ ಕುಳ್ಳಿರಿಸಿ ನಗರದಲ್ಲಿ ದರ್ಶನ ಮಾಡಿಸುತ್ತಾರೆ. ಶ್ರೀಕೃಷ್ಣನ ಮೃತ್ಯು ಆದ ಸಮಯದಲ್ಲಿ ಒಬ್ಬ ಸಬರನು ಅವನ ಅಂತಿಮ ಸಂಸ್ಕಾರ ಮಾಡಲಾಗಿತ್ತು ಎಂದು ಹೇಳಲಾಗುತ್ತದೆ. ಆ ಸಮಯದಲ್ಲಿ ಶ್ರೀಕೃಷ್ಣನ ಹೃದಯ ಪೂರ್ತಿಯಾಗಿ ಸುಟ್ಟು ಹೋಗಿರಲಿಲ್ಲ, ಬದಲಿಗೆ ನೀರಿನಲ್ಲಿ ಹರಿದು ಸಮುದ್ರದ ದಡಕ್ಕೆ ತಲುಪಿತು. ಪ್ರತಿ ಏಳರಿಂದ ಎಂಟು ವರ್ಷದಲ್ಲಿ ಜಗನ್ನಾಥಪುರಿಯಲ್ಲಿ ಮೂರ್ತಿಯನ್ನು ಬದಲಿಸಲಾಗುತ್ತದೆ. ಇದರ ಅರ್ಥ ಹಳೆಯ ಮೂರ್ತಿಯಿಂದ ಹೃದಯವನ್ನ ತೆಗೆದು ಮತ್ತೊಂದು ಮೂರ್ತಿಯಲ್ಲಿ ಸ್ಥಾಪಿಸಲಾಗುತ್ತದೆ ಎಂದು. ಮಧ್ಯ ಭಾರತದಲ್ಲಿ ಇಂದ್ರದ್ಯುಮ್ನ ಎಂಬ ಹೆಸರಿನಿಂದ ಒಬ್ಬ ರಾಜನಿದ್ದನು ಎಂದು ಹೇಳಲಾಗುತ್ತದೆ. ಅವನ ರಾಜ್ಯದ ಹೆಸರು ಅವಂತಿ. ಅವನು ವಿಷ್ಣು ದೇವರಿನ ಮಹಾನ್ ಭಕ್ತನೆಂದು ಹೇಳಲಾಗುತ್ತದೆ. ಅವನ ದರ್ಶನ ಪಡೆಯಲು ಘೋರ ತಪಸ್ಸನ್ನು ಮಾಡುತ್ತಿದ್ದನು. ಒಂದು ದಿನ ರಾಜನ ದರ್ಬಾರಿಗೆ ಒಬ್ಬ ಋಷಿ ಬಂದು ಹೇಳಿದರು, ಮಹಾರಾಜ, ಒಡಿಸ್ಸಾದಲ್ಲಿ ಬ್ರಹ್ಮದೇವರ ದೊಡ್ಡ ದೇವಾಲಯವೊಂದು ನೀರವ್ ಮಾಧವರನ್ನ ಪೂಜಿಸುತ್ತೆ. ನಾನು ಈ ಸೃಷ್ಟಿಯಲ್ಲಿ ನಿಮಗಿಂತ ದೊಡ್ಡ ವಿಷ್ಣು ಭಕ್ತನನ್ನ ನೋಡಿಲ್ಲ, ಹಾಗಾಗಿ ನಾನಿಲ್ಲಿಗೆ ಬಂದ್ಬಿಟ್ಟೆ. ಯಾಕೆಂದ್ರೆ ನೀವು ಅವರ ದರ್ಶನವನ್ನ ಮಾಡೋಕೆ. ನಿಮಗೆ ಕೋಟಿ ಕೋಟಿ ವಂದನೆಗಳು ಪಂಡಿತ್ರೆ. ನಾನು ನಿಮ್ಮ ಈ ಉಪಕಾರವನ್ನ ಯಾವತ್ತೂ ಮರೆಯೋದಿಲ್ಲ. ಭಗವಂತ ವಿಷ್ಣುನ ದರ್ಶನ ಮಾಡೋದು ಅದು ನನ್ನ ಸೌಭಾಗ್ಯ. ಆದರೆ ಮಹಾಪ್ರಭು, ಆ ಜಾಗ ಒಡಿಸದ ಯಾವ ಜಾಗದಲ್ಲಿದೆ ಅದು ನನಗೆ ತಿಳಿದಿಲ್ಲ. ಅದು ನೀವೇ ನೀವಾಗೆ ತಿಳ್ಕೋಬೇಕು. ಮನಸ್ಸಿದ್ರೆ ಮಾರ್ಗ ಖಂಡಿತ ಇರತ್ತೆ. ಒಂದ್ ವೇಳೆ ನನ್ನ ಭಕ್ತಿಯಲ್ಲಿ ಶಕ್ತಿ ಇದ್ರೆ ನಾನು ನನ್ನ ದೇವರನ್ನ ಖಂಡಿತ ಹುಡುಕ್ತೀನಿ. ವಿದ್ಯಾವತಿ, ನೀನು ಈಗಿಂದೀಗಲೇ ಒಡಿಶಾಗೆ ಹೋಗಿ ಭವ್ಯ ದೇವರನ್ನು ಹುಡುಕುತ್ತೀಯ. ಮತ್ತೆ ಈ ಕಾರ್ಯವನ್ನ ನಿನ್ನ ಮೇಲೆ ನಂಬಿಕೆ ಇಟ್ಟುಕೊಡುತ್ತಿದ್ದೇನೆ. ನಿರಾಸೆ ಮಾಡಬೇಡ, ಒಡಿಶಾಗೆ ಹೋಗಿ ನೀರವ ಮಾಧವರನ್ನ ಹುಡುಕು. ನಿಮ್ಮ ಆದೇಶದಂತೆ ಆಗಲಿ ಮಹಾಪ್ರಭು. ರಾಜ ತನ್ನ ದೇವತೆಯನ್ನು ಪಡೆಯುವ ಖುಷಿಯಲ್ಲಿ ಗದ್ಗದಿತರಾದರು. ರಾಜ ಇಂದ್ರದ್ಯುಮ್ನ ಆದೇಶದಂತೆ ವಿದ್ಯಾವತಿ ಒಡಿಸ್ಸಾಗೆ ಹೋಗಿ ಮೀರಾ ಮಾಧವನನ್ನ ಹುಡುಕುತ್ತಾನೆ. ತುಂಬಾ ಸಮಯ ಕಳೆದ ನಂತರ ಅವರಿಗೆ ಒಬ್ಬ ಗುಪ್ತಚರ ಸಿಗುತ್ತಾನೆ. ನೀವು ನೀರವ್ ಮಾಧವರು ಎಲ್ಲಿದ್ದಾರೆ ಅಂತ ಹೇಳಿದ್ರೆ ನಾವು ನಿಮಗೆ ಯಾವಾಗ್ಲೂ ಕೂಡ ಪ್ರಶಂಸೆ ಮಾಡ್ತೇವೆ. ಮತ್ತೆ ನಾನು ಇಂದ್ರ ರಾಜರ ಬಳಿ ಹೋಗಿ ನಿಮಗೆ ಸಾಕಷ್ಟು ಚಿನ್ನಾಭರಣಗಳನ್ನ ಕೊಡಿಸ್ತೇನೆ. ನಿಮ್ಮಂತಹ ಭಕ್ತರು ಇಂಥ ಆಸೆಯನ್ನ ತೋರಿಸಬಾರದು. ನಿಮಗೆ ನೀರವ್ ಮಾಧವರು ಎಲ್ಲಿದ್ದಾರೆ ಅಂತ ಖಂಡಿತ ಹೇಳ್ತೀನಿ. ಗುಪ್ತಚರ ವಿದ್ಯಾವತಿಯನ್ನ ವಿಶ್ವಬಸುವಿನ ಹತ್ತಿರ ಕರ್ಕೊಂಡು ಹೋದ. ಅಲ್ಲೇ ಹೆಚ್ಚು ದಿನ ಇದ್ದ ಕಾರಣ ವಿದ್ಯಾವತಿ ವಿಶ್ವಬಸುವಿನ ಪುತ್ರಿ ಲಲಿತಾಳನ್ನು ವಿವಾಹವಾದನು. ಲಲಿತಾಳ ಹಠದ ಕಾರಣ ವಿಶ್ವಬಸು ವಿದ್ಯಾವತಿಗೆ ನೀರವ ಮಾಧವನ ಮಂದಿರವನ್ನ ತೋರಿಸಬೇಕಾಯ್ತು. ನಾನು ನಿಮಗೆ ನೀರವ ಮಾಧವರ ದರ್ಶನ ಖಂಡಿತ ಮಾಡಿಸ್ತೀನಿ. ಆದ್ರೆ ಒಂದು ಷರತ್ತು, ನಿಮ್ಮ ಕಣ್ಣಿಗೆ ಬಟ್ಟೆ ಕಟ್ಟಬೇಕಾಗತ್ತೆ. ಇಲ್ಲ ಅಂದ್ರೆ ನಿಮ್ಮನ್ನ ನಾನು ಅಲ್ಲಿಗೆ ಕರ್ಕೊಂಡು ಹೋಗಕ್ಕಾಗಲ್ಲ. ನಾನು ನಿಮ್ಮ ಎಲ್ಲಾ ಷರತ್ತಿಗೂ ಒಪ್ಪಿಕೊಳ್ಳುತ್ತೇನೆ. ನಾನು ನಿಮ್ಮೊಂದಿಗೆ ನೀವು ಹೇಳ್ದಾಗೆ ಬರ್ತೀನಿ. ವಿಶ್ವಬಸು ಹಾಗೆಯೇ ಮಾಡ್ದ. ವಿದ್ಯಾವತಿಯ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿ ಅವನನ್ನ ನೀರಾ ಮಾಧವನ ದಿವ್ಯ ಮಂದಿರಕ್ಕೆ ಕರ್ಕೊಂಡು ಹೋದ್ರು. ಆದರೆ ವಿದ್ಯಾವತಿ ತನ್ನ ಛಲದಿಂದ ತನ್ನೊಂದಿಗೆ ಏಳು ರೀತಿಯ ಸಾಸಿವೆಯನ್ನು ಹಿಡಿದುಕೊಂಡು ಹೋದ. ಮತ್ತು ದಾರಿಯುದ್ದಕ್ಕೂ ಸಾಸಿವೆ ಕಾಳನ್ನು ಬೀಳಿಸ್ತಾ ಮೀರಾ ಮಾಧವನ ಭವ್ಯ ಮಂದಿರಕ್ಕೆ ತಲುಪ್ತಾರೆ. ಮತ್ತೆ ತನ್ನ ಕಣ್ಣಿನಿಂದ ಪಟ್ಟಿಯನ್ನು ತೆಗೆದ ನಂತರ ಅವರ ದರ್ಶನವನ್ನು ಮಾಡಿ ಅವನು ಅವರನ್ನು ನೋಡುತ್ತಲೇ ನಿಂತನು. ಮತ್ತು ಅವರ ಭವ್ಯ ರೂಪವನ್ನು ಕಂಡು ಅವನ ಭಕ್ತಿಯಲ್ಲಿ ಮಗ್ನನಾದನು. ಮತ್ತು ಗುಪ್ತ ಗುಹೆಯಿಂದ ಬಂದ ನಂತರ ವಿದ್ಯಾವತಿಯು ರಾಜನಿಗೆ ಎಲ್ಲ ವಿಷಯ ತಿಳಿಸಿದ. ಏನು ನಿಜನಾ? ನನ್ನ ಜೀವನವನ್ನ ಸಫಲ ಮಾಡಿದೆ ವಿದ್ಯಾವತಿ, ಸಫಲ ಮಾಡಿದೆ. ನಿನ್ನ ಉಪಕಾರವನ್ನು ನಾನು ಈ ಜನ್ಮದಲ್ಲಿ ಮರೆಯೋದಿಲ್ಲ, ಖಂಡಿತವಾಗ್ಲೂ ಮರೆಯೋದಿಲ್ಲ. ನನ್ನ ದೇವರನ್ನ ಹುಡುಕಿ ನೀನು ನನಗೆ ಎಷ್ಟು ಸಂತೋಷ ಕೊಟ್ಟಿದ್ದೀಯಾ ಅಂದ್ರೆ ನನಗೆ ಹೇಳ್ಕೊಳಕ್ ಆಗ್ತಿಲ್ಲ. ನಡಿ, ನನ್ನ ದಿವ್ಯ ದರ್ಬಾರ್ಗೆ ಕರ್ಕೊಂಡು ಹೋಗು. ನಾನು ಅವರ ದರ್ಶನಕ್ಕಾಗಿ ಕಾಯುತ್ತಿರುವೆ. ಹೇಗೆ ನನ್ನ ಜೀವನವನ್ನ ಮಾಡು ಅಂದ್ರೆ, ಸೂರ್ಯನ ಬೆಳಕೆ ಬೀಳ್ದಿರೋ ಅರಣ್ಯದಲ್ಲಿ ಹೊಂಬೆಳಕು ಬೀಳುವಂತೆ ಮಾಡು. ನನ್ನ ಜೀವನವನ್ನ ಹಾಗೆ ಸಮೃದ್ಧಗೊಳಿಸು. ಸರಿ ನಡೀರಿ ಮಹಾಪ್ರಭು, ಇದು ನನ್ನ ಕರ್ತವ್ಯ. ಇಂದ್ರವ್ಯುಮ್ನ ರಾಜ ವಿದ್ಯಾವತಿಯನ್ನ ಕರೆದುಕೊಂಡು ತಕ್ಷಣಕ್ಕೆ ಗುಪ್ತ ಗುಹೆಗೆ ಹೊರಡುತ್ತಾರೆ. ಆದರೆ ಅಷ್ಟರಲ್ಲಿ ನೀರಾ ಮಾಧವ ಅಂತರಧ್ಯಾನರಾಗಿದ್ದರು. ಅಲ್ಲಿ ಅವರಿಗೆ ಏನೂ ಕಾಣಲಿಲ್ಲ. ರಾಜ ಈ ವಿಚಾರದಿಂದ ನಿರಾಶರಾಗಿ ತನ್ನ ಮನೆಗೆ ಹೋದರು. ನಾನು ನಿಮ್ಮ ಇಷ್ಟು ದೊಡ್ಡ ಭಕ್ತ, ನನಗ್ಯಾಕೆ ಇಷ್ಟೊಂದು ಪರೀಕ್ಷೆ ಮಾಡುತ್ತಿರುವಿರಿ? ಆ ರಾತ್ರಿ ರಾಜ ನಿರಾಶರಾಗಿ ಮಲಗಿದ್ದರು. ಆದರೆ ಅವರ ಕನಸಲ್ಲಿ ಸ್ವಯಂ ದೇವರೇ ಒಂದು ಸಂದೇಶವನ್ನು ಕಳುಹಿಸಿದ್ದರು. ರಾಜ ಇಂದ್ರವ್ಯುಮ್ನ ಕನಸಲ್ಲಿ ಇಡೀ ಸೃಷ್ಟಿಯೇ ಕಾಣಿಸುತ್ತಿತ್ತು. ಹೇ ಪಾರ್ಥ, ನೀನು ನಿರಾಶೆಗೊಳ್ಬೇಡ. ನಿನ್ನ ಭಕ್ತಿಯ ಶಕ್ತಿ ನನಗೆ ಇಲ್ಲಿ ತನಕ ಮುಟ್ಟಿದೆ. ನೀನು ಪೂರಿಗೆ ಹೋಗ್ಬೇಕು. ಮತ್ತೆ ಸಮುದ್ರದಿಂದ ಒಂದು ಮರದ ತುಂಡನ್ನ ಹೊರಗೆ ತೆಗಿಬೇಕು. ಅದು ನೀರಲ್ಲಿ ತೇಲ್ತಿರುತ್ತೆ. ಅದರಿಂದ ನೀನು ಮೂರ್ತಿ ಮಾಡ್ಬೇಕು. ಮತ್ತೆ ಅದನ್ನ ಪೂಜೆ ಮಾಡು. ಆವಾಗ ನಾನ್ ನಿನಗೆ ಯಾವಾಗ್ಲೂ ದರ್ಶನ ಕೊಡ್ತೀನಿ. ನಿಮ್ಮ ಆಜ್ಞೆಯಂತೆ ಆಗಲಿ ಮಹಾಪ್ರಭು. ನಾನು ಶೀಘ್ರವಾಗಿ ಪೂರಿಗೆ ಹೊರಡ್ತೀನಿ. ರಾಜ ಪೂರ್ತಿಯ ಹರ್ಷೋಲ್ಲಾಸದಿಂದ ಪುರಿಗೆ ಬರುತ್ತಾರೆ.
ಅಲ್ಲಿ ಹೋಗಿ ನೋಡುತ್ತಾರೆ. ನೀರಿನಲ್ಲಿ ನಿಜವಾಗಿಯೂ ಮರದ ತುಂಡು ಅಂದರೆ ಒಂದು ದೊಡ್ಡ ಕಟ್ಟಿಗೆ ನೀರಿನಲ್ಲಿ ತೇಲುತ್ತಿದೆ. ವಿದ್ಯಾವತಿ, ನೀನು ಈಗಿಂದೀಗಲೇ ಸೈನ್ಯಾಧಿಪತಿ ಹಾಗೂ ಸೈನಿಕರನ್ನ ಕರ್ಕೊಂಡು ಹೋಗಿ ಆ ಮರದ ದಿಮ್ಮಿಯನ್ನ ತೆಗೆದುಕೊಂಡು ಬನ್ನಿ. ನಾವು ಅದರಿಂದ ದೇವರ ಮೂರ್ತಿಯನ್ನ ಮಾಡೋಣ. ಸರಿ ಮಹಾಪ್ರಭು, ನಮ್ಮ ಸೈನಿಕರು ಪೂರ್ತಿಯಾಗಿ ಪ್ರಯತ್ನ ಪಡ್ತಿದ್ದಾರೆ, ಆದ್ರೆ ಮರದ ತುಂಡು ಸ್ವಲ್ಪವೂ ಅಲ್ಲಾಡ್ತಾ ಇಲ್ಲ. ನನಗಂತೂ ಗೊತ್ತಿಲ್ಲ ಇದೆಂತ ಚಮತ್ಕಾರ ಅಂತ. ಬೆಳಗ್ಗೆಯಿಂದ ಸಂಜೆ ಆಯ್ತು, ಇನ್ನೂ ಕೂಡ ನಮಗೆ ಪ್ರತಿಫಲವೇ ಸಿಕ್ಕಿಲ್ಲ. ಇದಕ್ಕೆ ಸಹಾಯ ನಮಗೆ ಯಾರು ಮಾಡ್ತಾರೆ? ಒಂದ್ ವೇಳೆ ನಿಮ್ಮ ಆಜ್ಞೆ ಇದ್ರೆ ಮಹಾಪ್ರಭು, ನಾನು ನನ್ನ ಪಿತಾಶ್ರೀ ವಿಶ್ವ ಬಾಸುಜಿ ಅವ್ರನ್ನ ಇಲ್ಲಿ ಕರೆಸ್ಲಾ. ಅವರಂತೂ ನೀರವ್ ಮಾಧವರ ಬಹಳಷ್ಟು ತಪಸ್ಸು ಮಾಡಿದ್ದಾರೆ. ಇದನ್ನ ಯಾರಾದ್ರೂ ಕೇಳ್ತಾರಾ? ಬೇಗ ಕರೆಸ್ಬಿಡು. ಯಾರಿಗೂ ಆ ಭವ್ಯವಾದ ಕಟ್ಟಿಗೆಯನ್ನು ಎತ್ತಲಾಗುತ್ತಿರಲಿಲ್ಲ. ಆಗ ಬಿಸ್ವಬಸುವಿನ ಚಮತ್ಕಾರದಿಂದ ಆ ಭವ್ಯ ಕಟ್ಟಿಗೆಯನ್ನು ದರ್ಬಾರಿಗೆ ತರಲಾಯಿತು. ಆ ಕಟ್ಟಿಗೆಯನ್ನು ಹಲವಾರು ವಿದ್ವಾಂಸರು ಪರೀಕ್ಷಿಸಲು ನೋಡುತ್ತಿದ್ದರು, ಆದರೆ ಅದರ ಬಗ್ಗೆ ಯಾವುದೇ ಸುಳಿವು ಸಿಗಲಿಲ್ಲ. ಇದನ್ನೆಲ್ಲ ದೇವಲೋಕದಿಂದ ಕಂಡು ದೇವತೆಗಳ ಶಿಲ್ಪಕಾರನಾದ ಶ್ರೀ ವಿಶ್ವಕರ್ಮರು ಒಬ್ಬ ವೃದ್ಧ ಶಿಲ್ಪಕಾರನ ರೂಪ ತಾಳಿ ರಾಜನ ದರ್ಬಾರಿನಲ್ಲಿ ಪ್ರಕಟರಾಗುತ್ತಾರೆ. ಈ ಭವ್ಯ ಮರದ ತುಂಡು ಒಡೆಯೋದಿಲ್ಲ. ನಾನು ಈ ಮರದ ತುಂಡಿನಿಂದ ಮೂರು ದೇವತೆಗಳು, ಅದರಲ್ಲಿ ಒಂದು ಜಗನ್ನಾಥ, ಬಲರಾಮ ಹಾಗೂ ಸುಭದ್ರರ ಅಪೂರ್ವವಾದ ಮೂರ್ತಿಯನ್ನ ಮಾಡಿಕೊಡ್ತೀನಿ. ಆದ್ರೆ ಒಂದು ಷರತ್ತು, ನಾನು ಭಗವಂತ ವಿಷ್ಣುವಿನ ಮೂರ್ತಿಯನ್ನ ಒಬ್ಬನೇ ಮಾಡ್ತೀನಿ. ಆದ್ರೂ ನನ್ನ ಕೆಲ್ಸದಲ್ಲಿ ಯಾರು ಕೂಡ ಅಡ್ಡ ಬರಬಾರ್ದು. ನೀವು ನನ್ನ ಮೇಲೆ ಭರವಸೆ ಇಡಿ ಮಹಾಪ್ರಭು. ನೀವು ನನಗೆ ಭರವಸೆಯನ್ನ ಕೇಳಿ ನನ್ನನ್ನ ಚಿಕ್ಕವನನ್ನಾಗಿ ಮಾಡಬೇಡಿ. ವಿಶ್ವಕರ್ಮರು ಒಬ್ಬ ವೃದ್ಧ ಶಿಲ್ಪಕಾರನ ರೂಪದಲ್ಲಿ ಬಂದು ಒಂದು ಕೋಣೆಯಲ್ಲಿ ಬಂದಿಯಾದರು. ಜನರಿಗೆ ಕೇವಲ ಆರೆ, ಮಳೆ ಮತ್ತು ಸುತ್ತಿಗೆಯ ಶಬ್ದ ಮಾತ್ರ ಕೇಳಿಸುತ್ತಿತ್ತು. ಆದರೆ 15 ದಿನಗಳ ನಂತರ ರಾಣಿಗೆ ಶಬ್ದ ಕೇಳಿಸದೇ ಇದ್ದಾಗ ಅವಳು ಗಾಬರಿಗೊಂಡಳು. ಒಂದ್ ವೇಳೆ ಆ ವೃದ್ಧ ಶಿಲ್ಪಕಾರನ ಮೃತ್ಯುವಾಗಿದ್ದರೆ? ಕಳೆದ 15 ದಿನಗಳಿಂದ ಅವರು ಏನನ್ನಾಗಲಿ ತಿಂದಿಲ್ಲ, ಕುಡಿದಿಲ್ಲ. ನಾನು ಈ ವಿಷಯವನ್ನು ಮಹಾರಾಜರಿಗೆ ಹೇಳಬೇಕು. ರಾಣಿ ರಾಜನ ಹತ್ತಿರ ಹೋಗಿ ಬಾಗಿಲನ್ನು ತೆರೆಯುವ ವಿನಂತಿ ಮಾಡಿದಳು ಮತ್ತು ತನ್ನ ಹಠದ ಮೇಲೆಯೇ ನಿಂತಿದ್ದರು. ಹಾಗ್ ಮಾಡೋದು ಸರಿಯಾಗಲ್ಲ ಮಹಾರಾಣಿ. ಆ ಶಿಲ್ಪಕಾರಿ ನಮ್ಮಲ್ಲಿ ವಚನವನ್ನು ತೆಗೆದುಕೊಂಡಿದ್ದಾನೆ. ನಾವು ವಚನವನ್ನ ಮುರಿಯೋದು ನಮ್ಮ ಧರ್ಮದ ವಿರುದ್ಧವಾಗಿದೆ. ಆದರೆ ಮಹಾರಾಜ, ನಾವು ಹಾಗೆ ಮಾಡಲೇಬೇಕು. ರಾಣಿಯ ಹಠದ ಕಾರಣದಿಂದಾಗಿ ರಾಜ ಏನನ್ನೂ ಮಾಡಲಾಗಲಿಲ್ಲ. ನಂತರ ಆ ಬಾಗಿಲನ್ನು ತೆಗೆದು ನೋಡುತ್ತಾರೆ. ಆ ಬಾಗಿಲನ್ನು ತೆಗೆದು ನೋಡುತ್ತಿದ್ದ ಹಾಗೆ ಅವರು ಕಂಡಿದ್ದು ಆ ವೃದ್ಧ ಶಿಲ್ಪಕಾರ ಆ ಕೋಣೆಯಲ್ಲಿ ಇರಲೇ ಇಲ್ಲ. ಕಟ್ಟಿಗೆಯಿಂದ ಮೂರ್ತಿಗಳು ಅರ್ಧವಾಗಿ ಸಂಪೂರ್ಣವಾಗಿಲ್ಲ. ರಾಜ ಕಂಡಿದ್ದು ಆ ವೃದ್ಧ ಶಿಲ್ಪಕಾರ ಮಾಯವಾದ ಹಾಗಿತ್ತು ಮತ್ತು ತನ್ನ ಹಿಂದೆ ಸಂಪೂರ್ಣವಾಗದ ಮೂರ್ತಿಗಳನ್ನು ಬಿಟ್ಟು ಹೋದದ್ದು. ಅದನ್ನ ಇಂದು ಜಗನ್ನಾಥ ಸ್ವಾಮಿ, ಹಿರಿಯ ಸಹೋದರ ಬಲರಾಮ ಮತ್ತು ಸಹೋದರಿ ಸುಭದ್ರ ಇದರ ರೂಪದಲ್ಲಿ ಪುರಿ ಜಗನ್ನಾಥನ ದೇವಸ್ಥಾನದಲ್ಲಿ ಪೂಜಿಸುತ್ತಾರೆ. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ಲೀಲೆ ಒಬ್ಬ ಸಬರನ ಕೈಯಲ್ಲಿ ಸಮಾಪ್ತಿಯಾಗಿತ್ತು ಎಂದು ಹೇಳಲಾಗುತ್ತದೆ. ಮತ್ತೆ ಕಲಿಯುಗದಲ್ಲಿ ವಿಶ್ವಬಸುವಿನಂತಹ ಒಬ್ಬ ಸಬರನ ಕೈಯಿಂದ ರಥಯಾತ್ರೆ ಶುರುವಾಗಿತ್ತು. ಇಲ್ಲಿನ ಜನರು ಸುಭದ್ರೆಗೆ ನಗರವನ್ನು ನೋಡುವ ಆಸೆ ಇತ್ತೆಂದು ಹೇಳುತ್ತಾರೆ. ಆದ್ದರಿಂದ ಪ್ರತಿ ವರ್ಷ ಜಗನ್ನಾಥಪುರಿಯಲ್ಲಿ ಯಾತ್ರೆ ನಡೆಯುತ್ತದೆ.